ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಂದಿನಿ ಹಾಲ್ ಬಗ್ಗೆ ನಾನು ಎಲ್ಲರಿಗೂ ಹೇಳಬೇಕಂದ್ರೆ ನನಗೆ ತುಂಬ ಮುದ್ದಾದ ಮೆಮೊರೀಸ್ ಇದೆ ನಂದಿನಿ ಹಾಲ್ ಜೊತೆ. ಚಿಕ್ಕ ಮಗುವಾಗಿದ್ದಾಗಿಂದಲೂ ನನಗೆ ಫಸ್ಟು ಹಾಲ್ ನಾನು ಕುಡ್ದಿದ್ದಂದರೆ ಅಫ್ಕೋರ್ಸ್ ನನ್ನ ತಾಯಿ ಹಾಲ್ ಆಗಿರಬೇಕು. ಬಟ್ ಅದಾದಮೇಲೆ ಇಮಿಡಿಯೇಟ್ಲಿ ಮೀರಿ ನನಗೆ ಇನ್ನೂ ಜ್ಞಾಪಕ ಇದೆ, ಬ್ಲೂ ಕಲರ್ ಲೋಗೋ, ಮಗು ಸೌಂಡ್ ಮಾಡ್ತಿದೆ, ಬ್ಲೂ ಕಲರ್ ಲೋಗೋ ಹಾಲು ಪ್ಯಾಕೆಟು ಅರ್ಧ ಅರ್ಧ ಲೀಟ್ರಲ್ಲಿ ಬರುತ್ತೆ, ಒನ್ ಲೀಟ್ರಲ್ಲಿ ಬರುತ್ತೆ. ಹಾಲೋನ್ ಯಾರು ಹಾಲು ಹಾಕ್ತಾನೋ, ಕರ್ನಾಟಕದ ಪ್ರತಿ ಒಂದು ಮಗು, ಪ್ರತಿ ಒಂದು ತಾಯಿ ಬಂದ್ಬಿಟ್ಟು ಪ್ರತಿ ಒಂದು ಮಗುಗೆ, ಅವ್ರ ಗಂಡನಿಗೆ, ಅವ್ರ ತಂದೆಗೆ, ತಾಯಿಗೆ ಕೊಡೋ ಹಾಲು ನಂದಿನಿ ಹಾಲೇ. ಇದು ನಮ್ಮ ಹಾಲು, ಇದು ನಮ್ಮ ರೈತರು ತುಂಬಾ ಕಷ್ಟಪಟ್ಬಿಟ್ಟು ಯುನೋ ಇದ್ರ ಮೂಲಕ ಒಂದು ಜೀವನ ಮಾಡ್ತಿದ್ದಾರೆ. ಆಲ್ರೆಡಿ ರೈತರ ಜೀವನ ಅಂದರೆ ತುಂಬಾ ಕಷ್ಟ ಇದೆ, ನಮಗೆಲ್ಲರಿಗೂ ಈ ವಿಷಯ ಗೊತ್ತು. ಆಲ್ರೆಡಿ ನಮ್ಮ ಫಾರ್ಮರ್ಸ್ಗೆ ತುಂಬಾ ಕಷ್ಟ ಇದೆ. ಆ್ಯಂಡ್ ನಾವು ನಾರ್ತ್ ಇಂಡಿಯಾನಲ್ಲಂತೂ ನೋಡಿದ್ದೀವಿ, ಹಿಂದೆ ತುಂಬ ಫಾರ್ಮರ್ಸು, ತುಂಬ ರೈತರು ಸೂಸೈಡೇ ಮಾಡ್ಕೊಂಡಿದ್ದಾರೆ ಏನೂ ಸಹಾಯ ಇಲ್ಲದೆ. ನಮ್ಮ ಜನ, ನಮ್ಮ ರೈತರು, ನಮ್ಮ ಕರ್ನಾಟಕದ ರೈತರು ಮೇಲಿರಬೇಕು. ಆ್ಯಂಡ್ ನಮಗಿದು ಒಂದು ಕಂಫರ್ಟ್ ಕೊಟ್ಟಿದ್ದು ನಂದಿನಿ ಹಾಲ್. ನಮ್ಮ ಚೈಲ್ಡ್ಹುಡ್ ಫಸ್ಟಿಂದನೂ ಇದೇ ಹಾಲು ನಾವು ಕುಡ್ಕೊಂಬಂದಿದ್ದೀವಿ. ಅದರ ಸಾಥು ನಾವು ಬಿಡಬಾರದು. ಯಾವುದೇ ಹೊಸ ಬ್ರ್ಯಾಂಡ್ ಬರಲಿ, ನಾವು ನಮ್ಮ ತಾಯಿ ಸಾಥ್ ಬಿಡೋಕ್ಕಾಗತ್ತಾ? ನಾವು ನಮ್ಮ ತಂದೆಯ ಸಾಥ್ ಬಿಡೋಕ್ಕಾಗತ್ತಾ? ಯಾರಾದರೂ ದೊಡ್ಡವರೇ ಬಂದು ಹೇಳಿ ನಾನು ನಿಮ್ಮ ತಾಯಿ, ನಾನು ನಿಮ್ಮ ತಂದೆ ಅಂತ? ಇಲ್ಲ ತಾನೆ. ಆ ರೀತಿಯೇ ನಾವು ನಂದಿನಿ ಹಾಲ್ ಸಾಥು ಬಿಡಬಾರ್ದು, ನಮ್ಮ ಜನರ ಸಾಥು ಬಿಡಬಾರ್ದು. ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು, ನಾವೆಲ್ಲರೂ ಈ ಸಮಯದಲ್ಲಿ ಒಂದಾಗಿ ನಿಂತ್ಕೊಬೇಕು, ನಮ್ಮವರನ್ನು ಕಾಪಾಡಬೇಕು. ಧನ್ಯವಾದಗಳು.